ನಮಸ್ಕಾರ ವೀಕ್ಷಕರೇ, ಜನರ ಕುಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಪೊಲೀಸರ ಬೆದರಿಕೆಗೆ ಹಣ್ಣಿನ ವ್ಯಾಪಾರಿ ಪಲಾಯನ, ಕೈಗೆ ಸಿಕ್ಕಷ್ಟು ಪೈನಾಪಲ್ ಬಾಚಿಕೊಂಡು ಹೋದ ದಾರಿ ಹೋಗರು. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದಲ್ಲಿ 10 ಗಂಟೆಯ ಬಳಿಕ ಜನತಾ ಕರ್ಫ್ಯೂ ಜಾರಿಯಲ್ಲಿದ್ದು, ಇದನ್ನು ಉಲ್ಲಂಘಿಸಿ ವ್ಯಾಪಾರಕ್ಕಿಳಿದಿದ್ದ ತರಕಾರಿ ಹಣ್ಣಿನ ವ್ಯಾಪಾರಸ್ಥರಿಗೆ ಪೊಲೀಸರು ಪುರಸಭೆ ಸಿಬ್ಬಂದಿ ಗುರುವಾರ ಬಿಸಿ ಮುಟ್ಟಿಸಿದ್ದು, ಪೊಲೀಸರ ಬೆದರಿಕೆಗೆ ತಳ್ಳುಗಾಡಿಯಲ್ಲಿ ಪೈನಾಪಲ್ ಹಣ್ಣು ಇಟ್ಟು ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಿಯೊಬ್ಬ ಹಣ್ಣಿನ ಸಮೇತ ಗಾಡಿ ಬಿಟ್ಟು ಓಡಿ ಹೋದ ಘಟನೆ ನಡೆದಿದೆ. ಪಟ್ಟಣದಲ್ಲಿ ಸಿಪಿಐ ಆನಂದ್ ವಾಗ್ಮೋಡೆ ನೇತೃತ್ವದ ಪೊಲೀಸರ ತಂಡ 11 ಗಂಟೆ ವೇಳೆಗೆ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಮನೆಗೆ ತೆರಳುವಂತೆ ತಾಕೀತು ಮಾಡುತ್ತಾ, ಬಸವೇಶ್ವರ ವೃತ್ತ ಪಿಲೇಕಮ್ಮ ದೇವಸ್ಥಾನದ ಸುತ್ತಮುತ್ತ ನಿಂತಿದ್ದ ನಾಗರಿಕರಿಗೆ ತಿಳಿ ಹೇಳಿದ್ದಾರೆ. ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಕರ್ನಾಟಕ ಬ್ಯಾಂಕ್ನ ಪಕ್ಕದಲ್ಲಿ, ಎಸ್ಬಿಐ ಬ್ಯಾಂಕ್ಗೆ ತೆರಳುವ ರಸ್ತೆಯ ಪಕ್ಕದಲ್ಲಿ ತಳ್ಳುಗಾಡಿಯಲ್ಲಿ ಪೈನಾಪಲ್ ಹಣ್ಣು ಮಾರಾಟ ಮಾಡುತ್ತಾ ವ್ಯಾಪಾರಿ ನಿಂತಿದ್ದನು. ಇದನ್ನು ಗಮನಿಸಿದ ಸಿಪಿಐ ಅವರು ಆತನನ್ನು ಹಿಡಿದುಕೊಳ್ಳುವಂತೆ ತಮ್ಮ ಸಿಬ್ಬಂದಿಗೆ ಹೇಳಿದ್ದಾರೆ. ಕೂಡಲೇ ಭಯದಿಂದ ಹಣ್ಣಿನ ವ್ಯಾಪಾರಿ ಗಾಡಿಯಲ್ಲಿ ಹಣ್ಣು ಬಿಟ್ಟು ಓಡಿ ಹೋಗಿದ್ದಾನೆ. ಬಳಿಕ ಪುರಸಭೆಯ ಕಸ ಹೆರುವ ವಾಹನದ ಕಾರ್ಮಿಕರು ತಳ್ಳುಗಾಡಿಯಲ್ಲಿದ್ದ ಪೈನಾಪಲ್ ಎತ್ತಿ ಕಸದ ಗಾಡಿಯಲ್ಲಿ ಹಾಕಿಕೊಂಡರು. ಇದೇ ವೇಳೆ ಇದನ್ನು ನೋಡಿದ ಅದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಇಬ್ಬರು ಬೈಕ್ ಸವಾರರು ತಮಗೆ ಕೈಗೆ ಸಿಕ್ಕಷ್ಟು ಪೈನಾಪಲ್ಗಳನ್ನು ಗಾಡಿಯಿಂದ ತೆಗೆದುಕೊಂಡರು. ಅಲ್ಲದೆ ಮಹಿಳೆಯರಿಬ್ಬರು ತಮ್ಮ ಕೈಗೆ ಸಿಕ್ಕಷ್ಟು ಪೈನಾಪಲ್ ಹಣ್ಣುಗಳನ್ನು ಎತ್ತಿಕೊಂಡು ಹೋದ ಘಟನೆ ನಡೆಯಿತು. ಬೈಕ್ ಸವಾರರಲ್ಲಂತೂ ಒಬ್ಬ, ನಿನಗೆ ಬೇಡವೆಂದರೆ ನನಗಾದರೂ ತೆಗೆದುಕೋ, ಒಂದಲ್ಲ ಇನ್ನೊಂದೆರಡು ತೆಗೆದುಕೋ ಎಂದು ಸಹ ಸವಾರನಿಗೆ ಹೇಳಿ ಸಿಕ್ಕಿದ್ದೇ ಸೀರುಂಡೆ ಎಂಬಂತೆ ಬಡ ವ್ಯಾಪಾರಿಯ ಪೈನಾಪಲ್ಗಳನ್ನು ಹಣ ಕೊಡದೆ ಕಳವು ಮಾಡಿಕೊಂಡು ಹೋದ ಘಟನೆಯೂ ಜರುಗಿತು. ಸಿಂಡಿಕೇಟ್ ಬ್ಯಾಂಕ್ ಮುಂದೆ ಟೊಮ್ಯಾಟೊ, ಈರುಳ್ಳಿ, ಸೊಪ್ಪು ಮಾರುತ್ತಿದ್ದ ತರಕಾರಿ ವ್ಯಾಪಾರಿಯ ಈರುಳ್ಳಿ ಚೀಲವನ್ನು ಹೊತ್ತುಕೊಂಡು ಕಸದ ವಾಹನದಲ್ಲಿ ಹಾಕಿಕೊಂಡು ತೆರಳಿದ ಘಟನೆಯೂ ನಡೆಯಿತು. ಹೋಲೆ
ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.